ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಮುಖ್ಯಮಂತ್ರಿಗಳ ಭೇಟಿ ಆಗ್ತಾ ಇದೆ. ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಬೇಕು ಅಂತೇಳಿ ಸಿದ್ಧತೆ ಕೂಡ ಭರ್ಜರಿಯಾಗಿದೆ. ಸಿದ್ದರಾಮಯ್ಯ ಅವರು ತಮ್ಗೆ ಯಾರು ಓಟ್ ಹಾಕಿ ಗೆಲ್ಲಿಸಿದ್ರು ಅವರಿಗೆ ಕೃತಜ್ಞತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ತಯಾರಿ ಕೂಡ ಆಗ್ತಾ ಇದೆ. ನಂಜನಗೂಡಿನ ಬಿಳಿಗೆರೆ ಗ್ರಾಮದಲ್ಲಿ ಬಹಳಷ್ಟು ನಾಯಕರು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಪುತ್ತೂರಿನ ಹೆಲಿಪ್ಯಾಡ್ ಬಳಿಯಲ್ಲಿ ವಿವಿಧ ಕಲಾತಂಡಗಳು ಕೂಡ ಸಜ್ಜಾಗಿವೆ. ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಬರುವಿಕೆ ಹಿನ್ನೆಲೆಯಲ್ಲಿ ವೇದಿಕೆ ಸುತ್ತಲೂ ಕೂಡ ಪೊಲೀಸ್ ಸರ್ಪಗಾವಲು ಇದೆ. ಬೆಳಿಗ್ಗೆ 11 ಗಂಟೆ ಶನಿವಾರ ಬೆಳಿಗ್ಗೆ 11 ಗಂಟೆಗೆ ವರುಣಾ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಕೃತಜ್ಞತಾ ಪೂರ್ವ ಸಭೆಯನ್ನು ಏರ್ಪಾಡು ಮಾಡೋದಕ್ಕೆ ಈ ದಿವಸ ನಾವು ಈ ಸ್ಥಳಕ್ಕೆ ಬಂದು ಪೂರ್ವ ಸಿದ್ಧತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. 8ನೇ ತಾರೀಕು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 20,000 ಜನರು ಬರುವ ನಿರೀಕ್ಷೆ ಇದೆ. ಹಾಗಾಗಿ ಅವ್ರಿಗೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಸುಮಾರು 12,000 ಜನಕ್ಕೆ ನಾವು ಕುರ್ಚಿಯನ್ನು ಹಾಕಿ ಆಸನವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ವೇದಿಕೆಯನ್ನು ಕೂಡ ಒಳ್ಳೆಯ ವೇದಿಕೆ, 60-30 ಅಗಲದ ಒಂದು ವೇದಿಕೆ, ಸುಮಾರು 5 ಅಡಿ ಎತ್ತರದ ಒಂದು ದೊಡ್ಡ ವೇದಿಕೆಯನ್ನು ಮಾಡಿದ್ದೇವೆ. ಮತ್ತು ಅದೇ ರೀತಿ ವೇದಿಕೆಯ ಎಡಭಾಗದಲ್ಲಿ ಸುಮಾರು 15,000 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿದೆ. ಅಲ್ಲಿ ಪ್ರತಿ ಒಂದು ಬಾರಿ ಅಂದರೆ ಒಂದು ಪಂಕ್ತಿಗೆ 2,500-3,000 ಜನರು ಊಟ ಮಾಡುವಷ್ಟು ವ್ಯವಸ್ಥೆಯನ್ನು ಮಾಡಿದೆ. ಮತ್ತು ವಾಹನಗಳನ್ನು ನಿಲುಗಡೆಗೂ ಕೂಡ ವೇದಿಕೆಯ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ನಮ್ಮ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಬಿಳಿಗೆರೆ ಬಾರಲ್ಲಿ ಒಂದು 20,000 ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಊಟ ಮಾಡಿದಂಥ ಜನಗಳಿಗೆಲ್ಲ ಒಂದು ಸಂತೋಷ ಅಂತ ಸುದ್ದಿ. ಇದಕ್ಕೆ 2ನೇ ಬಾರಿ ನಮಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಬಡವ್ರಿಗೆ ಒಂದು 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದನ್ನು ಈಡೇರಿಸ್ತೀವಿ ಅಂತೇಳಿ ಪೂರಾ ಸಿದ್ಧತೆಯನ್ನು ಮಾಡ್ತಾರೆ. ಇನ್ನು ಇಂಥ ನಾವು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಾವೇ ಪುಣ್ಯವಂತರು. ಇನ್ನು ಮುಂದೆ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಇಂಥವ್ರು ಹುಟ್ಟೋದೂ ಇಲ್ಲ, ಇನ್ನು ಈ ಥರದವರು ನಮ್ಮಲ್ಲಿ ಆಗ ಬರೋದೂ ಇಲ್ಲ. ನಮ್ಮ ಇದೇ ಕೊನೆ ಐಟಮು. ಆದರೆ ನಮಗೆಲ್ಲ ಸಂತೋಷ ಆಗಿದೆ. ಮುಖ್ಯಮಂತ್ರಿಗಳು ಇದನ್ನ ಈಡೇರಿಸಿ ಇವ್ರ ಹೆಸರನ್ನ ಕೊಂಡಾಡಬೇಕು. ಅವ್ರ ಮಕ್ಕಳಿಗೂ ಕೂಡ ಇದೇ ರೀತಿ ಅಧಿಕಾರ ಸಿಕ್ಕಲಿ ಅಂತೇಳಿ ನಾವೆಲ್ಲ ಭಾವಿಸಿ ನಮ್ಮ ಮಾತನ್ನ ಮುಗಿಸ್ತಾ. ಕಾರ್ಯಕ್ರಮ ಉದ್ದೇಶ ಏನು? ತವರು ಜಿಲ್ಲೆಗೆ ಸಿದ್ದರಾಮಯ್ಯನವ್ರು ಹೋಗ್ತಾ ಇದ್ದಾರೆ. ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು ಅಂಥ ಜನಗಳಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಕಾರ್ಯಕ್ರಮ ಇದು. ನೂರಾರು ಜನರಿಗೆ ಇದರಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸಾಕಷ್ಟು ಬಾಣಸಿಗರು ಈಗಾಗಲೇ ಅಡುಗೆ ತಯಾರು ಮಾಡೋದರಲ್ಲಿ ಎಲ್ಲರೂ ಕೂಡ ನಿರತರಾಗಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಅಳದು ತೂಗಿ ಎಲ್ಲಿ ನಿಲ್ಲಬೇಕು ಎಲ್ಲಿ ನಿಲ್ಲಬೇಕು ಎಲೆಕ್ಷನ್ಗೆ, ಕೋಲಾರನ, ಬದಾಮಿನ, ಚಾಮರಾಜಪೇಟೆನ, ಮೈಸೂರ, ಚಾಮುಂಡೇಶ್ವರಿನ, ವರುಣನ, ಬಹಳ ಬಹಳ ಗೊಂದಲಗಳಿತ್ತು. ಕಡೆಗೆ ಅವರು ವರುಣಾಕ್ಷ ಟಿಕಾನಾದರು, ಅದೇ ವರುಣಾಗೆ ಬಂದು ನಿಂತರೆ ಅವ್ರ ಮಗನಿಗೆ ಟಿಕೆಟ್ ಹೋಗುತ್ತೆ ಅಂತ ಗೊತ್ತಿತ್ತು. ಅವ್ರ ಮಗ ನಿಂತ್ಕೊಳ್ಳಿಲ್ಲ ಎಲೆಕ್ಷನ್ಗೆ, ಯತೀಂದ್ರ ಸಿದ್ದರಾಮಯ್ಯ. ಆ ಜಾಗದಲ್ಲಿ ಸಿದ್ದರಾಮಯ್ಯ ಅವ್ರು ನಿಂತರು, ಸೋಮಣ್ಣ ಅವ್ರ ಮೇಲೆ ಗೆದ್ದರು. ಇದೀಗ ಅಂಥ ಜಾಗಕ್ಕೆ ಹೋಗಿ ಒಂದು ಮತದಾರರಿಗೆ ಮತ್ತು ಅಲ್ಲಿನ ನಾಯಕರಿಗೆ ಊಟ ಹಾಕುವುದು ವಿಚಾರ, ಇನ್ನೊಂದು ಥ್ಯಾಂಕ್ಸ್ ಹೇಳೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ.